ವಿಜಯಪುರದಲ್ಲಿ ಪೊಲೀಸರು ಮತ್ತು ಹಂತಕನ ನಡುವೆ ಫೈರಿಂಗ್ ಪ್ರಕರಣದಲ್ಲಿ ಭೀಮಾ ತೀರದ ಹಂತಕ ಧರ್ಮರಾಜ್ ಸಾವನ್ನಪ್ಪಿದ್ದಾನೆ. ಇನ್ನು ಧರ್ಮರಾಜ ಚಡಚಣ ದೇಹದಲ್ಲಿ 8 ಗುಂಡುಗಳು ಪತ್ತೆಯಾಗಿದೆ ಅಂತೇಳಿ ಬಿಎಲ್ಡಿ ಮೆಡಿಕಲ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ವಿಜಯ್ ಕುಮಾರ್ ತಿಳಿಸಿದ್ದಾರೆ. ಧರ್ಮರಾಜ್ ಎದೆಯಲ್ಲಿ 3, ಬೆನ್ನಲ್ಲಿ 3, ಒಂದು ಕೈಗೆ ಮತ್ತೊಂದು ಕಾಲಿಗೆ ಗುಂಡುಗಳು ಹೊಕ್ಕಿವೆಯಂತೆ. ಇನ್ನು ಸಿಟಿ ಸ್ಕ್ಯಾನ್ ನಡೆಸಿ ಧರ್ಮರಾಜ್ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಶವಾಗಾರಕ್ಕೆ ರವಾನಿಸಲಾಗ್ತಿದೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಪಿಎಸ್ಐ ಗೋಪಾಲ್ ಹಳ್ಳೂರು ಬಲಗೈಗೆ 1 ಗುಂಡು ಹೊಕ್ಕಿದ್ದು ಶಸ್ತ್ರಚಿಕಿತ್ಸೆ ನಡೆಸಲಾಗ್ತಿದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಎಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ಗುರುರಾಜ್, ಏನಿದು ವಿಜಯಪುರದಲ್ಲಿ ಭೀಮಾ ತೀರದ ಹಂತಕ ಧರ್ಮರಾಜ್ ಈಗ ಸಾವನ್ನಪ್ಪಿದ್ದಾರೆ, ಅಧಿಕೃತವಾಗಿ ಮಾಹಿತಿ ಕೂಡ ಪ್ರಕಟವಾಗಿದೆ, ಸದ್ಯಕ್ಕೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಅಲ್ಲಿ? ಪ್ರಭು, ಈಗ ಕೆಲವೇ ದಿನಗಳಿಂದಷ್ಟೇ ಮೃತ ಶರೀರನ ದೇಹವನ್ನ ಈಗ ಶವಕಾರ್ಯ ಮಾಡಲಾಗಿದೆ. ಅಲ್ಲಿ ಆತನ ಕುಟುಂಬಸ್ಥರು ಬರ್ತಾ ಇದಾರೆ, ಆತನ ತಾಯಿ ಮತ್ತೆ ಸಹೋದರಿ ಮತ್ತೆ ತಮ್ಮ 3 ಜನ ಬರ್ತಾ ಇದಾರೆ ಅಂತ ಪ್ರಾಥಮಿಕವಾಗಿ ಮಾಹಿತಿ ನೀಡ್ತಾ ಇದಾರೆ. ಆ 3 ಜನ ಬಂದ ಶವವನ್ನ ಅವರ ಕುಟುಂಬಕ್ಕೆ ಹಸ್ತಾಂತರಿಸಲಿದ್ದಾರೆ. ಆ ಬಳಿಕ ಅವರು ಕಂಕಣದ ಅಥವಾ ಪುನಃ ಈ 2 ಭಾಗಗಳಲ್ಲಿ ಒಂದರಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಿದ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ತಿದ್ದಾರೆ. ಇದ್ರ ಜೊತೆಗೆ ಏನಂತಂದ್ರೆ, ಈಗ ಪಿಎಸ್ಐ ಏನು ಗಾಯಗೊಂಡಿದ್ರು, ಆತನ ತಾಯಿ, ತಂಗಿ ಮತ್ತೆ ಪತ್ನಿ ಅವರು ಸಹಿತ ಆಸ್ಪತ್ರೆಗೆ ಬಂದು ಪಿಎಸ್ಐ ಆರೋಗ್ಯವನ್ನು ವಿಚಾರಣೆ ಮಾಡ್ತಾ ಇದಾರೆ. ಸದ್ಯ ಇದುವರೆಗೂ ಪಿಎಸ್ಐ ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಾ ಇಲ್ಲ, ಅಂದ್ರೆ ಅನ್ಕಾನ್ಶಿಯಸ್ ಅಲ್ಲಿ ಇರೋದ್ರಿಂದಾಗಿ ಅವರು ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಬಟ್ ಪೊಲೀಸರು ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲೇ ಬಿಟ್ಟುಬಿಟ್ಟು ಪಿಎಸ್ಐ ಆರೋಗ್ಯವನ್ನು ರಕ್ಷಣೆಯನ್ನು ಮಾಡ್ತಾ ಇದಾರೆ. ಜೊತೆಗೆ ಬಿಎಲ್ಡಿ ಸುತ್ತಮುತ್ತ ವ್ಯಾಪಕವಾದ ಭದ್ರತೆಯನ್ನ ಒದಗಿಸಿದ್ದಾರೆ. ಜೊತೆಗೆ ಧರ್ಮ ಚರ್ಚಿನ ಕೆಲವು ಬೆಂಬಲಿಗರು ಈಗ ಆಸ್ಪತ್ರೆ ಆವರಣದಲ್ಲಿ ಬಂದಿರೋದ್ರಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಭದ್ರತೆ ಒದಗಿಸಿ ಒಂದು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಸದ್ಯ ಪೋಸ್ಟ್ ಮಾರ್ಟಮ್ ಇನ್ನೊಂದು 1/2 ಗಂಟೆಯಲ್ಲಿ ಪೋಸ್ಟ್ ಮಾರ್ಟಮ್ ಮುಗಿದು ಬಾಡಿಯನ್ನ ಆತನ ಕುಟುಂಬಕ್ಕೆ ಹಸ್ತಾಂತರಿಸುವ ಲಕ್ಷಣಗಳಿವೆ. ಥ್ಯಾಂಕ್ ಯು ಗುರುರಾಜ್ ತಮ್ಮೆಲ್ಲ ಮಾಹಿತಿಗೆ.